ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ತೆರೆ ಕಾಣ್ತಾ ಇರುವಂತ ಸಿನಿಮಾಗಳನ್ನ ನೀವು ಗಮನಿಸಿದ್ರೆ ವಿಭಿನ್ನವಾದಂತ ಕಾನ್ಸೆಪ್ಟ್ ಹಾಗೆ ಹೊಸ ಮುಖಗಳು ಪರಿಚಯ ಆಗ್ತಾ ಇದೆ. ಸಾಕಷ್ಟು ದಿನಗಳಿಂದ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿರುವಂತ ಸಿನಿಮಾ ಅಂತ ಹೇಳಿದ್ರೆ ಅದು ಸ್ಪೋಕಿ ಕಾಲೇಜ್. ಈಗಾಗಲೇ ಟ್ರೇಲರ್ ನಿಂದ ಸಾಕಷ್ಟು ಟ್ರೆಂಡ್ ಕೂಡ ಸೃಷ್ಟಿ ಮಾಡಿತ್ತು. ಆ ಸಿನಿಮಾವನ್ನ ನೋಡಲೇಬೇಕು ಅಂತ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ರು. ಈಗಾಗಲೇ ಗ್ರ್ಯಾಂಡ್ ಆಗಿ ಸಿನಿಮಾ ರಿಲೀಸ್ ಆಗಿದೆ. ಉತ್ತಮವಾದಂತ ರೆಸ್ಪಾನ್ಸ್ ಕೂಡ ಆ ಟೀಮ್ಗೆ ಸಿಗ್ತಾ ಇದೆ. ಹಾಗಾದ್ರೆ ಆ ಟೀಮ್ ಜೊತೆ ನಾವು ಮಾತನಾಡುವ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು, ಶೂಟಿಂಗ್ ಟೈಮ್ನಲ್ಲಿ ಆಗಿರುವಂತಹ ಭಯಾನಕ ಅನುಭವಗಳನ್ನ ನಾವು ಕೂಡ ಅವ್ರ ಜೊತೆನೆ ಕೇಳಿ ತಿಳ್ಕೊಳ್ಳೋಣ. ಸೊ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಖುಷಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ನಮ್ಮೆಲ್ಲರನ್ನ ಕೂಡ ರಂಜಿಸಿರುವಂತ ವಿವೇಕ್ ಸಿಂಹ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಬನ್ನಿ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ವಿವೇಕ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಓಕೆ, ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಮಿಂಚಿದ್ದೀರಾ ನೀವು. ಸಿನಿಮಾದಲ್ಲಿ ಕೊಟ್ಟಿರುವಂತ ಟ್ವಿಸ್ಟ್ ಗೆ ನಾವೆಲ್ಲರೂ ಕೂಡ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಫಿದಾ ಆಗಿದ್ದೀವಿ. ಓಕೆ, ದಿಯಾ ಖುಷಿ, ಎಲ್ಲರೂ ಕೂಡ ದಿಯಾ ಖುಷಿ ಅಂತ ನಿಮ್ಮನ್ನ ಕರೀತಾರೆ. ದಿಯಾದಲ್ಲಿ ಸಾಕಷ್ಟು ಹತ್ತಿದೀವಿ ನಿಮ್ಮ ಆಕ್ಟಿಂಗ್ ಅನ್ನ ನೋಡಿ. ಸ್ಪೂಕಿ ಕಾಲೇಜಿನಲ್ಲಿ ಒಂದು ಭಯ ಅಂತೂ ಮೂಡಿಸಿರ್ತೀರಾ. ಈಗ ರಿಲೀಸ್ ಆಗಿದೆ, ಯಾವ ರೀತಿ ಇದೆ ಮೈಂಡ್ ಅಲ್ಲಿ, ಏನ್ ಓಡ್ತಾ ಇದೆ? ಖುಷಿ ಇದೆಯಾ, ಭಯ ಇದೆಯಾ? ಆಕ್ಚುಲಿ ಇವತ್ತೆಲ್ಲ ಆಚೆ ಬಂದ್ಬಿಡ್ತು. ಸೊ ಬಿಕಾಸ್ ರಿಲೀಸ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಿದೆ. ಜನರು ಎಲ್ಲ ಆಡಿಯನ್ಸ್ ಎಲ್ಲರೂ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಮೇಕಿಂಗ್ ಬಗ್ಗೆ ಆಗಿರ್ಬೋದು, ಕ್ಯಾಮ್ರಾ ಸಿನಿಮೆಟೋಗ್ರಫಿ ಬಗ್ಗೆ ಆಗಿರ್ಬೋದು ಅಥವಾ ಎಲ್ಲ ಇನ್ ಡೀಟೇಲ್ ಆಗಿ ಒಂದೊಂದು ವಿಭಾಗದಲ್ಲೂ ಈ ತರ ಇದೆ, ಈ ತರ ಇದೆ, ಸಕ್ಕದಾಗಿದೆ ಅಂತ ಎಲ್ಲ ಹೇಳಿದ್ರು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಸೊ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಆಕ್ಚುಲಿ ದಿಯಾ ಆದ್ಮೇಲೆ ಈ ಸಿನಿಮಾದ ಮುಖಾಂತರ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೋತಾ ಇರೋದು. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ಓಕೆ, ನಮಗೂ ಕೂಡ ತುಂಬಾ ಖುಷಿ ಇದೆ. ದಿಯಾ ಅವ್ರನ್ನ ಈ ರೀತಿ ನೋಡಿದಕ್ಕೆ ತುಂಬಾ ಖುಷಿ ಇದೆ. ಇನ್ನು ವಿವೇಕ್ ಅವ್ರ ಬಗ್ಗೆ ಮಾತಾಡಬೇಕು, ಸಿನಿಮಾ ನಿಮ್ಗೆ ನೋಡಿದ್ರೆ ಇವರ ಪರ್ಫಾರ್ಮೆನ್ಸ್ಗೆ ನೀವು ನಿಜವಾಗ್ಲೂ ಫಿದಾಗ ಹೋಗ್ತೀರಾ. ಅಷ್ಟು ಹೈಪರ್ ಆಗಿ ಅವರು ಆಕ್ಟ್ ಮಾಡಿದ್ದಾರೆ. ಡ್ಯಾನ್ಸ್ ಆಗಿರ್ಬೋದು, ಅವ್ರದ್ದು ಡೈಲಾಗ್ ಆಗಿರ್ಬೋದು, ಎಮೋಷನ್ ಎಲ್ಲವೂ ಕೂಡ ಇಷ್ಟ ಆಗುತ್ತೆ. ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಸ್ಪೂಕಿ ಕಾಲೇಜ್ಗೆ ವಿವೇಕ್? ಮೇಡಮ್, ಪ್ರಿಪ್ರೇಷನ್ ಅಂತ ನಾನು ನಾವಿಬ್ರು ಏನು ಅಷ್ಟು ಮಾಡ್ಕೊಂಡಿಲ್ಲ, ಯಾಕಂದರೆ ಇದು ಕ್ಯಾರೆಕ್ಟರ್ ಅಂತ ಗೊತ್ತಾದ್ಮೇಲೆ ಸೊ ಆ ಫ್ಲೋ ಲೊಟ್ಟೋಗಿದೆ ಅದು. ಮಾಡ್ಬೇಕು ಈ ತರ, ರಿಷಿ ಮತ್ತೆ ಖುಷಿ ಇಬ್ರು ಈ ತರ ಇದಾರೆ ಅಂತ ಗೊತ್ತಾದ್ಮೇಲೆ ನಾವು ಒಂದಷ್ಟು ಸೀನ್ಗಳ ವರ್ಕ್ಶಾಪ್ ಮಾಡಿದ್ವೇನೋ, ಬಟ್ ಆದ್ರೆ ಪೂರ್ತಿ ಸಿನಿಮಾ ಇಂಪ್ರೂವೈಸೇಷನ್ ನಾವೇನು ಮಾತಾಡ್ಕೊಂಡು ಮಾಡ್ತಿದ್ವಿ. ಆಮೇಲೆ ನಾವು ಬರೀ ಕ್ಯಾಮ್ರಾ ಮುಂದೆ ಇದ್ದಾಗ ಮಾತ್ರ ಆ ಪರ್ಫಾರ್ಮೆನ್ಸು, ಆ ಸೀರಿಯಸ್ನೆಸ್ಸು, ಆ ಇಂಟೆನ್ಸಿಟಿ ಅಷ್ಟೇ. ನಾವು ಆಚೆ ಬಂದರೆ ನಾರ್ಮಲ್ ಮಜಾ ಮಾಡಿಕೊಂಡು ತುಂಬಾ ಖುಷಿಯಾಗಿರ್ತಿದ್ವಿ. ನಗ್ನಕ್ಕೆ ಯಾವತ್ತು ನಕ್ಕಿಲ್ಲ ಹೇಳಿ ಮೇಡಮ್. ನಾವು ಹಾರರ್ರು ಸೈಕಲಾಜಿಕಲ್ ಥ್ರಿಲ್ಲರು ಅನ್ನೋದು ನಮ್ಮ ಸ್ಕ್ರೀನ್ ಮೇಲೆ ಬಂದಾಗ ನಮಗೂ ಗೊತ್ತಾಗಿದ್ದು. ನಮಗೂ ಶೂಟಲ್ಲಿ ಅಂತದೇನೋ ಅನುಭವ ಆಗಿಲ್ವಾ? ಆ ಥರದ ಅದೇ ನಾವೆಲ್ಲ ಕಡೆ ಹೇಳ್ಕೊಂಬಂದಿರೋ ಒಂದಷ್ಟು ಕಾಲೇಜು ರಾತ್ರಿ ಹೊತ್ತು ಶೂಟ್ ಮಾಡ್ಬೇಕಾದ್ರೆ ತುಂಬ ದೊಡ್ಡ ಕಾಲೇಜ್ ಆಗಿರೋದ್ರಿಂದ ಒಂದು 103 ವರ್ಷದ ಹಳೆ ಬಿಲ್ಡಿಂಗ್ ಅದು. ಸೊ ಅದು ದೊಡ್ಡ ಕಾಲೇಜ್ ಆಗಿರೋದು, ಕತ್ಲಾದಾಗ ಯಾರು ಸ್ಟೂಡೆಂಟ್ಸ್ ಇರಲ್ಲ, ಯಾರು ಇರಲ್ಲ, ಬರೀ ನಮ್ಮ ಶೂಟಿಂಗ್ ನಡೀತಿರತ್ತೆ ಅಂದಾಗ ಒಂದು ದೊಡ್ಡ ಕಾರಿಡಾರ್ ಅದು, ಅಲ್ಲೆಲ್ಲೋ ನಿಂತ್ಕೊಂಡು ಆಕ್ಟ್ ಮಾಡ್ಬೇಕಾರೆ ಹಿಂದೆ ಯಾರೋ ಪಾಸ್ ಆದಂಗೆ ಒಂದೆಲ್ಲೋ ಫೀಲ್. ಹ್ಞೂ, ಹಂಗಂದ್ರೆ ಯಾರು ಇಲ್ಲದೆ ಇದ್ದಂಗೆ ನಮ್ಗೆ ಅನ್ಸತ್ತಲ್ಲ ಮೇಡಮ್. ಹಿಂದೆ ಯಾರು, ನಾವು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾರೆ ಯಾರೋ ಬಂದಂಗೆ ಆಗುತ್ತೆ, ಅದೆಲ್ಲ ಫೀಲ್ ಆಗಿರತ್ತೆ ಎಲ್ರಿಗೂ. ಸೊ ನಮಗೂ ಅದೇ ಥರ ಕಾಲೇಜಲ್ಲಿ, ದೊಡ್ಡ ಕಾಲೇಜು ಅದು ಹಂಗೆ ಇದೆ. ಇವಾಗ ರಾತ್ರಿ ಆದರೆ ಅದು ಹಳೆ ಡೋರ್ಗಳು, ಹಳೆ ರೇಲಿಂಗ್ಸ್ಗಳು. ಸೊ ನಮ್ಗೆ ಆ ಥರದ ಒಂದಷ್ಟು ಅನುಭವಗಳು ಬಿಟ್ಟರೆ ನಿಜವಾಗ್ಲೂ ಏನು ಆ ಥರ ಅನುಭವ ಆಗಿಲ್ಲ. ಸೊ ಆ ಥರ ಒಂದು ಆ್ಯಕ್ಚುಲಿ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ರು, ನಾನು ಟ್ರೇಲರ್ ರಿಲೀಸ್ ಆದಾಗ ಅಬ್ಸರ್ವ್ ಮಾಡ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ ಅಲ್ವಾ ಕಾಲೇಜು ಅಂತ. ಬಟ್ ಅದು ರಿಯಲ್ ಕಾಲೇಜ್ ಅಂತ ನಿಜವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದ್ದು. ಕಾಲೇಜ್ ಬಗ್ಗೆ ಮತ್ತೆ ಆ ಲೊಕೇಶನ್, ಯಾರು ಅಷ್ಟು ಚೆನ್ನಾಗಿರೋದು ಲೊಕೇಶನ್ ಹಂಟ್ ಮಾಡಿದ್ದಾರೆ? ನಮ್ಮ ಡಿರೆಕ್ಟರೇ, ಪ್ರೊಡಕ್ಷನ್ ಹೌಸು ಮತ್ತು ಡಿರೆಕ್ಟರ್ ಇಬ್ಬರೂ, ಪ್ರೊಡ್ಯೂಸರ್ ಡಿರೆಕ್ಟರ್ ಇಬ್ಬರೂ ಸೇರಿ ಅದು ಆ್ಯಕ್ಚುಲಿ ನಾವು ಲಾಕ್ಡೌನ್ ಮುಗಿಸಿದ ತಕ್ಷಣ ನಾವು ಶೂಟಿಗೆ ಹೋಗಿದ್ದು. ಅಲ್ಲಿ ಅಷ್ಟು ಸ್ಟೂಡೆಂಟ್ಸ್ ಇರಲಿಲ್ಲ. ಸೊ ಧಾರವಾಡಲ್ಲಿ ಇರೋ ಕಾಲೇಜ್ ಅದು, KCD ಅಂತ. ತುಂಬ ಚೆನ್ನಾಗಿದೆ ಮಾತ್ರ ಕಾಲೇಜ್. ಅದೆಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟರ್ಗೆ ಹೋಗ್ಬೇಕು. ಅವರ ಕತೆ ನಾವೇನು ಕೇಳಿಲ್ಲ, ಈ ತರ ಮಾಡಿ ಹಿಂಗ್ ಮಾಡಿ. ಆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಂಟ್ರಿ ಆಗಿಲ್ಲ, ಏನಕ್ಕೂ ನಮ್ಮನ್ನ ಸೇರಿಸಿಲ್ಲ. ಸೊ ಏನ್ ಬಂದಿದೆ ಪ್ರಾಡಕ್ಟ್ ಅದೆಲ್ಲ ನಮ್ಮ ಡೈರೆಕ್ಟ್ ಕ್ರೆಡಿಟ್ಸ್ ಎಲ್ಲ ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕು. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಂ ಆಪ್ ಅನ್ನ
ಈಗಲೇ ಡೌನ್ಲೋಡ್ ಮಾಡಿ.